ಇಪ್ಪತ್ತೊಂದು ಬೆಳಗ್ಗಿನ ತಿಂಡಿ ಮಾಡುವ ಬೇಗ ಆಗ್ತದೆ, ಖಾಲಿ 10 ನಿಮಿಷದಲ್ಲಿ ಆಗ್ತದೆ. ಕೆಲವೊಮ್ಮೆ ನಾನು ಸಹ ಇದೇ ರೆಸಿಪಿಯನ್ನು ಮಾಡ್ತೇನೆ. ಬೆಳಿಗ್ಗೆ ಎದ್ದಿಲ್ವ, ಸ್ವಲ್ಪ ಲೇಟ್ ಆದ್ರೆ ಇದನ್ನೇ ಮಾಡುದು. ಅದನ್ನು ನಿಮ್ಗೆ ಹೇಳಿಕೊಡುವತ್ತು. ಇದರಲ್ಲಿ ಗೋಧಿ ಹಿಟ್ಟು 1 ಕಪ್ ಆಗೋಷ್ಟು ತಗೊಂಡಿದ್ದೇನೆ. ಮತ್ತೆ ಈ ಗೋಧಿ ಹಿಟ್ಟು ನಾವು ಮನೆಯಲ್ಲಿ ಹುಡಿ ಮಾಡಿದ್ದು, ಚಂದ ಮಾಡಿ ತೊಳೆದು ಒಣಗಿಸಿ ಪುಡಿ ಮಾಡಿದ ಗೋಧಿ ಹಿಟ್ಟು ಇದು ನೋಡಿ. ನಿಮ್ಗೆ ರೆಡಿ ಸಿಗ್ತಾಯಿಲ್ಲ, ಅದು ಸಹ ಆಗ್ತದೆ. ಒಂದು ಪಾತ್ರೆಗೆ ಹಾಕುವ. ಜಾಸ್ತಿ ದೋಸೆ ಬೇಕಿದೆ, ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡಾಯ್ತು. ನಾನು ಸ್ವಲ್ಪ ತಗೊಂಡ, ನಮಗೆ ಸ್ವಲ್ಪ ಸಾಕಂತ ಹೇಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ಮತ್ತೆ ಎಂತ ಕೂಡ ಹಾಕ್ಲಿಕ್ಕಿಲ್ಲ, ಬೇಗ ಆಗ್ತದೆ ಇದು ದೋಸೆ. ಗೋಧಿಯನ್ನು ಕಡ್ದು ಮಾಡ್ತೇವೆ ನೋಡಿ, ಅದೇ ರೀತಿ ದೋಸೆ ಆಗ್ತದೆ. ತಿನ್ಲಿ ಕೂಡ ಬಾಯಿ ರುಚಿ ಇರ್ತದೆ. ಜಾಸ್ತಿ ನೀರು ಮಾಡೋದು ಬೇಡ, ಮತ್ತು ಜಾಸ್ತಿ ಗಟ್ಟಿ ಕೂಡ ಬೇಡ. ನಾವು ಉದ್ದಿನ ದೋಸೆ ಹಿಟ್ಟು ಮಾಡ್ತೇವೆ ನೋಡಿ, ಅಷ್ಟು ದಪ್ಪ ಸಾಕಾಗ್ತದೆ. ಮತ್ತು ಇದರಲ್ಲಿ ಗಂಟು ಇಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು, ಗಂಟು ಇರಬಾರ್ದು. ಹಿಟ್ಟನ್ನು ರೆಸ್ಟ್ಗೆ ಎಂತ ಇಡ್ಲಿಕ್ಕಿಲ್ಲ, ಮಿಕ್ಸ್ ಮಾಡೋದು ದೋಸೆ ಮಾಡೋದು ಗಂಟು ಇಲ್ಲದ ರೀತಿ ಈ ರೀತಿ ಮಿಕ್ಸ್ ಮಾಡಬೇಕು. ಎಷ್ಟು ದಪ್ಪ ಸಾಕು ನೋಡಿ. ಮೊದಲಿಗೆ ದೋಸೆ ಕಾವಲಿ ಬಿಸಿ ಮಾಡ್ಲಿಕ್ಕೆ ಇಡುವ. ಇದು ಕಬ್ಬಿಣದ ದೋಸೆ ಕಾವಲಿ, ಮತ್ತೆ ನಿಮಗೆ ರೊಟ್ಟಿ ಕಾವಲಿ ಕೂಡ ತಗೋಬೋದು. ರೊಟ್ಟಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದೇ ಹಿಟ್ಟಿನಲ್ಲಿ. ಸ್ವಲ್ಪ ಎಣ್ಣೆ ಹಚ್ಚುವ, ಜಾಸ್ತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಇದು ನಾನು ಎಲ್ಲ ಎಣ್ಣೆ ತಗೊಂಡದ್ದು. ನಿಮಗೆ ತುಪ್ಪ ಕೂಡ ತಗೊಳ್ಬೋದು. ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಜಾಸ್ತಿ ಎಣ್ಣೆ ಬೇಡ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ದೋಸೆ ಮಾಡಿದರೆ ಆಯಿತು. ಹೀಗೆ ಬಿಡಿಸ್ಬೇಕು ನೋಡಿ, ತೆಳುವು ಮಾಡಲಿಕ್ಕೆ ಆಗ್ತದೆ. ಕಾವಲಿ ಜಾಸ್ತಿ ಬಿಸಿ ಆದರೆ ದೋಸೆ ಕಪ್ಪು ಆಗ್ತದೆ. ಕಾವಲಿ ಮಾತ್ರ ಸ್ವಲ್ಪ ಬಿಸಿ ಆದರೆ ಸಾಕು. ಮತ್ತು ಜಾಸ್ತಿ ಬೆಂಕಿ ಕೂಡ ಇಡಬಾರ್ದು, ಸ್ವಲ್ಪ ಬೆಂಕಿಯಲ್ಲಿ ಇದನ್ನು ದೋಸೆ ಮಾಡಬೇಕು. ಕಡಿಮೆ ಉರಿಯಲು 1 ನಿಮಿಷ ಮುಚ್ಚಿಟ್ಟರೆ ಸಾಕು. ಜಾಸ್ತಿ ಮುಚ್ಚಿಟ್ಟರೆ ಅದು ಕಪ್ಪು ಆಗ್ತದೆ. ಅದಕ್ಕೆ ಇದು ಕಪ್ಪು ಆಗಲಿಲ್ಲ, ಜಾಸ್ತಿ ಬೆಂಕಿ ಆದರೆ ಕೂಡ ಬೇಗ ಕಪ್ಪು ಆಗ್ತದೆ ನೋಡಿ. ಎರಡನೇ ಸಲ ದೋಸೆ ಮಾಡುವಾಗ ಎಣ್ಣೆ ಸ್ವಲ್ಪ ಹಚ್ಚಿದ್ರೆ ಸಾಕು, ಜಾಸ್ತಿ ಎಣ್ಣೆ ಹಚ್ಚಿದ್ರೆ ಬೇಡ. ಅದಕ್ಕೆ ಗೋಧಿ ದೋಸೆಗೆ ನನಗೆ ತೆಳುವು ಮಾಡಿ ಬಿಡಿಸ್ಲಿಕ್ಕೆ ಆಗ್ತದೆ ನೋಡಿ. ಚಂದ ಬಂದೆ ನೋಡಿ ದೋಸೆ, ಬೇಗ ಆಗುವ ಗೋಧಿ ದೋಸೆ ರೆಡಿ ಆಯ್ತು. ಮತ್ತೆ ಜಾಸ್ತಿ ಬೆಂಕಿ ಆದರೆ ಕಪ್ಪಾಗುತ್ತೆ, ಸ್ವಲ್ಪ ಕಪ್ಪು ಆಯ್ತು ನೋಡಿ. ಜಾಸ್ತಿ ಬೆಂಕಿ ಆದದ್ದು ಒಮ್ಮೆಲೆ, ಇಲ್ಲದ್ರೆ ಕಪ್ಪು ಆಗುದಿಲ್ಲ. ಮತ್ತೆ ನೀವು ಸಂಜೆವರೆಗೂ ಇದೇ ರೀತಿ ಇಟ್ಟರೆ ಕೂಡ ಅದು ಗಟ್ಟಿ ಆಗುದಿಲ್ಲ, ಇದೇ ರೀತಿ ಇರ್ತದೆ. ಬೆಳಿಗ್ಗೆ ಲೇಟಾಗಿ ಇದ್ರೂ ಕೂಡ ನಿಮ್ಗೆ ಈ ದೋಸೆಯನ್ನು ಮಾಡ್ಬೋದು ನೋಡಿ, ಬೇರೆ ಎಂತ ಹಾಕ್ಲಿಕ್ಕಿಲ್ಲ. ಮತ್ತೆ ಇದು ಚಟ್ನಿ ಸಾಂಬಾರು ಯಾವುದಕ್ಕೂ ತಿನ್ಲಿಕ್ಕೆ ಆಗ್ತದೆ. ಮತ್ತೆ ಹೀಗೆ ಕೂಡ ತಿನ್ಲಿಕ್ಕೆ ಆಗ್ತದೆ ಈ ದೋಸೆಯನ್ನು, ಕಾಲು ಹೀಗೇ ತಿನ್ಬೋದು ಚಾದೊಟ್ಟಿಗೆ. ಇಲ್ಲಿ ಅದು ಗೋಧಿ ಹಿಟ್ಟು ಇದೆ, ಇದೇ ರೀತಿ ಟ್ರೈ ಮಾಡಿ ನೋಡಿ ನೀವು ಕೂಡ.